ಉಡುಪಿಯ ಕುಂಜಬೆಟ್ಟುವಿನ ಕ್ರೋಮಾ ಶೋರೂಮ್ ಬಳಿ ಫರ್ನಿಚರ್ ಮತ್ತು ಹೋಮ್ ಇಂಟೀರಿಯರ್ಸ್ ಬೃಹತ್ ಶೋರೂಮ್ ಹೋಮ್ ಓಗ್ನ ಉದ್ಘಾಟನೆ ಕಾರ್ಯಕ್ರಮ ಸೋಮವಾರ ಅದ್ದೂರಿಯಾಗಿ ನಡೆಯಿತು. ಸಭಾನ್ ಗ್ರೂಪ್ಗೆ ಇತ್ತೀಚೆಗೆ ಸೇರ್ಪಡೆಗೊಂಡ ಉಡುಪಿಯಲ್ಲಿ ನಾಲ್ಕನೇ ಶೋರೂಮ್ ಆಗಿ ಹೋಮ್ ಓಗ್ ಸಂಸ್ಥೆಯು ತನ್ನ ಕಾರ್ಯಾರಂಭ ಆರಂಭಿಸಿತು. ಬೆಳಗ್ಗೆ ಶ್ರೀ ಕಾಣಿಯೂರು ಮಠಾಧೀಶರಾದ ಶ್ರೀ ವಿದ್ಯಾ ವಲ್ಲಭ ತೀರ್ಥ ಶ್ರೀಪಾದರು ಉದ್ಘಾಟಿಸಿ ಆಶೀರ್ವಚನವನ್ನು ನೀಡಿದರು. ಅನಂತರ ಜರುಗಿದ ಸಭಾ ಕಾರ್ಯಕ್ರಮದಲ್ಲಿ ಉದ್ಯಾವರ ಸಂತ ಫ್ರಾನ್ಸಿಸ್ ಕ್ಲೇವಿಯರ್ ಚರ್ಚ್ನ ಸಹಾಯಕ ಧರ್ಮಗುರು ವಂದನೀಯ ಲಿಯೋ ಪ್ರವೀಣ್ ಡಿಸೋಜಾ, ಇಂದ್ರಾಳಿ ನೂರಾನಿ ಮಸೀದಿಯ ಮೌಲಾನಾ ಮಸೀವುಲ್ಲಾ ಖಾನ್ ಮಾತನಾಡಿ, ಮುಂಚೂಣಿ ಫರ್ನಿಚರ್ ಬ್ರ್ಯಾಂಡ್ ಆಗಿ ಗುರುತಿಸಿಕೊಂಡಿರುವ ಹೋಮ್ ಓಗ್ ಸಂಸ್ಥೆಯು ದೇಶದ ಹಲವೆಡೆ ತನ್ನ ಕಾರ್ಯವ್ಯಾಪ್ತಿ ವಿಸ್ತರಿಸಿ ಗ್ರಾಹಕರಿಗೆ ಗುಣಮಟ್ಟದ ನವೀನ ವಿನ್ಯಾಸದ ಫರ್ನಿಚರ್ಗಳನ್ನು ಪರಿಚಯಿಸುತ್ತಿರುವುದು ವಿಶೇಷ. ಇದೀಗ ಉಡುಪಿಯಲ್ಲಿಯೂ ಸಂಸ್ಥೆ ಆರಂಭಗೊಂಡು ಗ್ರಾಹಕರಿಗೆ ನವೀನ ಮಾದರಿಯ ಫರ್ನಿಚರ್ ಜೊತೆಗೆ ಬೃಹತ್ ಉದ್ಯೋಗ ಅವಕಾಶವನ್ನು ಸೃಷ್ಟಿಸಿರುವುದು ಶ್ಲಾಘನೀಯ. ಸಂಸ್ಥೆಯು ಇನ್ನಷ್ಟು ಎತ್ತರಕ್ಕೆ ಬೆಳೆಯಬೇಕು ಎಂದು ಶುಭವನ್ನು ಹಾರೈಸಿದರು. ಮಾಂಡವಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ನ ಎಂಡಿ ಡಾಕ್ಟರ್ ಜೆರ್ರಿ ವಿನ್ಸೆಂಟ್ ಡಯಾಸ್ ಮಾತನಾಡಿ, ಉಡುಪಿಯು ನಿರ್ಮಾಣ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದ್ತಾ ಇದೆ. ವಸತಿ ಸಮುಚ್ಚಯಗಳು ಸಾಕಷ್ಟಿದ್ದು ಮತ್ತಷ್ಟು ಸಂಖ್ಯೆಯಲ್ಲಿ ವಸತಿಗಳು ಅಭಿವೃದ್ಧಿ ಹೊಂದುತ್ತಿದೆ. ಎಲ್ಲರಿಗೂ ಅಗತ್ಯ ಇರುವಂತಹ ಫರ್ನಿಚರ್ ಉತ್ಪನ್ನಗಳು ಉತ್ತಮ ಸೇವೆಯೊಂದಿಗೆ ಗ್ರಾಹಕರಿಗೆ ದೊರೆಯುವಂತಾಗಲಿ ಎಂದು ಶುಭವನ್ನು ಹಾರೈಸಿದರು. ಪ್ರೆಸ್ಟೀಜ್ ಆಲ್ಫಾ ಫ್ರೆಶ್ನ ಸೌತ್ ಇಂಡಿಯನ್ ರೇಂಜ್ನ ಜೆಎಂ ವಿಶ್ವನಾಥ ಬೆಳ್ಳಿಯಪ್ಪ, ಸ್ವದೇಶ್ ಗ್ರೂಪ್ನ ನಾಗೇಶ್ ಹೆಗ್ಡೆ, ಪ್ರಮುಖರಾದ ವೀಣಾ ಶೆಟ್ಟಿ ಮಾತನಾಡಿ ಶುಭವನ್ನು ಹಾರೈಸಿದರು. ಮ್ಯಾನೇಜಿಂಗ್ ಡೈರೆಕ್ಟರ್ ಮೊಹಮ್ಮದ್ ಬಶೀರ್, ಮಾರ್ಕೆಟಿಂಗ್ ಡೈರೆಕ್ಟರ್ ನೂರ್ ಸಮದ್, ಫೈನಾನ್ಸ್ ಡೈರೆಕ್ಟರ್ ಯೂಸುಫ್ ಖನ್ನತ್, ಪರ್ಚೇಸ್ ಡೈರೆಕ್ಟರ್ ಹೈದರ್, ಎಚ್ಆರ್ ಡೈರೆಕ್ಟರ್ ಸಲೀಂ ತೋಡಿಯಾನ್, ಪ್ರೊಡಕ್ಷನ್ ಆ್ಯಂಡ್ ಲಾಜಿಸ್ಟಿಕ್ ಡೈರೆಕ್ಟರ್ ನಿಯಾಸ್ ಖುನ್ನತ್, ಮ್ಯಾನೇಜಿಂಗ್ ಪಾರ್ಟ್ನರ್ ಆಲಿ ಉಪಸ್ಥಿತರಿದ್ದರು. ಉದ್ಘಾಟನೆ ಪ್ರಯುಕ್ತ ವಿಶೇಷ ಆಫರ್ಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮನೆ, ಫ್ಲ್ಯಾಟ್, ಸಭಾಂಗಣ, ಹೋಟೆಲು, ಕಚೇರಿ ಸಹಿತ ಎಲ್ಲ ರೀತಿಯ ನವೀನ ಮಾದರಿಯ ಪೀಠೋಪಕರಣಗಳ ವಿಶೇಷ ಸಂಗ್ರಹ ಇಲ್ಲಿದೆ. ಪ್ರತಿ 14 ದಿನಗಳಿಗೊಮ್ಮೆ ಮತ್ತು ಪ್ರತಿ ಖರೀದಿಗೆ ಖಚಿತವಾದ ಉಡುಗೊರೆ ಸೇರಿದಂತೆ ಬಂಪರ್ ಉಡುಗೊರೆಯಾಗಿ ಮಲೇಷ್ಯಾ ಪ್ರವಾಸವನ್ನು ಕಲ್ಪಿಸಲಾಗುವುದು. ಲಕ್ಕಿ ಡ್ರಾ ಮೂಲಕ 3 ರಾಯಲ್ ಎನ್ಫೀಲ್ಡ್ ಬೈಕ್ಗಳನ್ನು ಗೆಲ್ಲುವ ಅವಕಾಶವಿದೆ. 4ಕ್ಕೂ ಹೆಚ್ಚು ಶೋರೂಮ್ಗಳನ್ನು ಹೊಂದಿರುವ ಸಂಸ್ಥೆಯು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಸೇವೆ ನೀಡ್ತಾ ಇದೆ. ಅಲ್ಲದೆ ಮುಂದಿನ 3 ವರ್ಷಗಳಲ್ಲಿ ಸಮಗ್ರ ಭಾರತಕ್ಕೆ ವಿಸ್ತರಿಸುವ ಗುರಿಯನ್ನ ಹೊಂದಿದೆ ಎಂದು ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮೊಹಮ್ಮದ್ ಬಶೀರ್ ತಿಳಿಸಿದ್ದಾರೆ. ಕೆಲವು ಕಡೆ ಅವರ ಕಂಪನಿಗೆ ವ್ಯತಿರಿಕ್ತವಾಗಿ ಹೊಂದಿದೆ ಹೇಳ್ತಾರೆ, ಈ ಥರ ಮಾಡ್ತೇವೆ ಅಂತ ಹೇಳ್ತಾರೆ, ಆ ಥರ ಆಗಿರುವುದಿಲ್ಲ. ಆಮೇಲೆ ಮನೆಯವರಿಗೆ ಅಸಮಾಧಾನ ಮಾಡಬಹುದು, ನಾವು ಹೇಳಬೇಕಾಗಲಿಲ್ಲ. ಆ ನಿಟ್ಟಿನಲ್ಲಿ ಗ್ರಾಹಕರು ದೇವರ ಸನ್ನಿಧಾನದಲ್ಲಿ ಕೃಷ್ಣ ಮುಖ್ಯ ಪ್ರಾಧಾನದಲ್ಲಿ ಸಂಸ್ಥೆ ಇವತ್ತು ಮುಸ್ಲಿಂ ಪ್ರತಿನಿಧಿಯಾಗಿ ಅವರ ಮುಖಂಡರು ಕ್ರೈಸ್ತರಲ್ಲಿ as we have in our office staff and at home. This is the benefit for all speaking to you home.
signing occasion of Homeworld launching. We are incredibly grateful for your presence here, the people here, like the dignitaries, our esteemed guests, especially Thaniyur Mata Swamiji. Actually, they came, they invited, and they had some other invitation and politician. Thank you, Matt, to be here. And we have captured a team bringing our vision to life. They manage sales strategies, source. 3, 2, 1, and there we go. ಸ್ಮರಣೆಗೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ಪ್ರಾರಂಭಗೊಂಡಂತಹ ಹೋಮ್ವರ್ಕ್ ಸಂಸ್ಥೆಯ 7 ಜನ ಪಾಲುದಾರರು, ಪಾರ್ಟ್ನರ್ಸ್, 7 ಆಂಟರ್ಪ್ರಿನರ್ಸ್ ಟುಗೆದರ್ ವಿತ್ ದ ಹೋಲ್ ಟೀಮ್ ಆಫ್ ಉಡುಪಿಯಲ್ಲಿ ಹೋಮ್ ಹೋಗುವಂತ ನಮ್ಮಂತಹ ಒಂದು ಕಂಪನಿ ಬಹಳ ತಡವಾಗಿ ಬಂದು ಉಡುಪಿಗೆ ಬಂದೇ ಬಿಡ್ತೀವಿ. ತಡವಾಗಿ ಬಂದದ್ದು ಯಾಕೆಂದ್ರೆ ಕೇರಳದಿಂದ ಉಡುಪಿಗೆ ಬರುವಾಗ ಲೇಟ್ ಆಗ್ತದೆ, ಅದು ಉಡುಪಿಯಲ್ಲಿ ಯಾತ್ರೆ ಬೇಗ ಆಗ್ತಿತ್ತು. ಸ್ವಾಮೀಜಿ ಅವರು ಹೇಳಿದಾಗೆ ಕೇರಳ ಅಂದ್ರೆ ದೇವರ ನಾಡು, ಕೇರಳದಲ್ಲಿದ್ದಷ್ಟು ಮಠ, ಮಂದಿರ, ದೇವಸ್ಥಾನ, ಚರ್ಚ್, ಮಸ್ಜಿದ್ಗಳು ಪ್ರಾಯಶಃ ನಮ್ಮ ಭಾರತ ದೇಶದ ಯಾವ ಮೂಲೆಗಳಲ್ಲಿ ಇರ್ಲಿಕ್ಕಿಲ್ಲ. ಅದರಿಂದಾಗಿ ಇವತ್ತು ಕೇರಳ ಎಂದರೆ ದೇವರ ನಾಡೆಂದು ಪ್ರಸಿದ್ಧವಾಗಿದೆ. ಅಲ್ಲಿ ಒಂದು ಅಯ್ಯಪ್ಪನ ದರ್ಶನಕ್ಕೆ ಕೋಟ್ಯಾಂತರ ಜನರು ಮೂಲೆ ಮೂಲೆಗಳಿಂದ ಬಂದು ಸೇರ್ಕೊಳ್ಳುವಂತ ಒಂದು ಜಾಗ ಎಂದ್ರೆ ಅದು ಕೇರಳ ಅಂತ ಹೇಳ್ಬೋದು. ಇವತ್ತು ಬಹಳ ಖುಷಿ ಆಗ್ತದೆ, ಇವತ್ತು ಕೃಷ್ಣನ ನಾಡಿಗೆ ಬಂದು ಅವರು ತಲುಪಿದ್ದಾರೆ. ಇವತ್ತಿಂದ ವ್ಯಾಪಾರ ಶುರು ಮಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ. ಈ ಉದ್ಯೋಗವನ್ನು ಪ್ರಾರಂಭಿಸುವ ಮೊದಲು ನಮ್ಮನ್ನೆಲ್ಲರನ್ನು ಕರೆದು ನಮ್ಮೆಲ್ಲರ ಮುಖಾಂತರ ಸನ್ಮುಖದಲ್ಲಿ ಇದನ್ನೆಲ್ಲ ಉದ್ಘಾಟಿಸಿದ್ದಾರೆ. ಬಹಳ ಸಂತೋಷದ ವಿಷಯ. ನನ್ನ ಕಸಬು ಮನೆ ಕಟ್ಟುವುದು. ಉಡುಪಿಯಲ್ಲಿ ಬೇಕಾದಷ್ಟು ಮನೆ ಕಟ್ಟಿದ್ದೇನೆ, ಬೇಕಾದಷ್ಟು ಜನರು ಮನೆ ತಗೊಂಡಿದ್ದಾರೆ. ಇನ್ನು ಸಹ ರಾಶಿ ರಾಶಿ ಮನೆ ಆಗ್ತಾ ಉಂಟು. ಅದನ್ನು ಬಿಸ್ನೆಸ್ ನಿಮ್ಗೆ ಯಾವ ತೊಂದರೆ ಇಲ್ಲ. ಇನ್ನು ಬಿಸ್ನೆಸ್ ತನ್ನಿಂದ ತಾನೇ ಆಗ್ತದೆ. ನೀವು ಒಳ್ಳೆ ಸರ್ವಿಸ್ ಕೊಟ್ಟರೆ ಆಯ್ತು ನಮ್ಮ ಗ್ರಾಹಕರಿಗೆ. ನೀವು ಯಾವ ನಮ್ಮ ಗ್ರಾಹಕರಿಗೆ ಸರ್ವಿಸ್ ಕೊಡ್ತೀರೋ ಅಷ್ಟು ನೀವು ಇಲ್ಲಿ ಫೇಮಸ್ ಆಗ್ತೀವಿ. ಇದು ನನ್ನ ಹೃದಯ ಹತ್ತಿರದಿಂದ ಹೇಳುವ ಮಾತು. ಕೃಷ್ಣನ ನಾಡಿನಲ್ಲಿ ಬಂದು ಯಾರು ಸಹ ಖಾಲಿ ಕೈಯಲ್ಲಿ ವಾಪಸ್ ಹೋಗಲಿಲ್ಲ. ಎಲ್ಲರೂ ಜೇಬ್ ತುಂಬಿಕೊಂಡೇ ಹೋಗಿದ್ದಾರೆ. ನಾನು ಕೂಡ ಕೃಷ್ಣನ ನಾಡಿನಲ್ಲೇ ಹುಟ್ಟಿದವ, ಇಲ್ಲೇ ಬೆಳೆದವ, ಇಲ್ಲೇ ಉದ್ಯಮವನ್ನು ಮಾಡಿಕೊಂಡು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೇನೆ. ವ್ಯವಹಾರಗಳನ್ನು ಪ್ರಾರಂಭಿಸಿ ಅದರಲ್ಲಿ ಯಶಸ್ಸನ್ನು ಗಳಿಸಿಕೊಂಡಿದ್ದಾರೆ. ಅದು ಬೇರೆ ಬೇರೆ ತರಹವಾದ ವ್ಯವಹಾರ ಆಗಿರಬಹುದು. ಅದರಲ್ಲಿ ಅವರು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ವ್ಯವಹಾರವನ್ನು ತೊಡಗಿಸಿಕೊಂಡು ಮಾಡುವ ಮೂಲಕ ಆ ವ್ಯವಹಾರದಲ್ಲಿ ಯಶಸ್ಸನ್ನು ಪಡೆದವರನ್ನು ನಾವು ಇವತ್ತು
ಉಡುಪಿಯ ಅನೇಕ ವ್ಯಕ್ತಿಗಳನ್ನು ನೋಡ್ತಾ ಇದ್ದೇವೆ. ಅಂತಹ ಈ ವ್ಯವಹಾರ ಇದ್ದೇನೆ, ಅದನ್ನು ನಾವು ಪ್ರಾರಂಭಿಸುವುದು ಮುಖ್ಯವಲ್ಲ. ಪ್ರತಿಯೊಂದು ಉದ್ಯಮದಲ್ಲಿ ಸಹಿತ ಯಶಸ್ಸಿನ ಗಳಿಕೆ ಅತ್ಯಂತ ಮುಖ್ಯ. ಅದಕ್ಕೆ ಮುಖ್ಯವಾಗಿ ಬೇಕಾದದ್ದು ಜನರಿಗೆ ತಲುಪುವ ರೀತಿಯಲ್ಲಿ ವ್ಯವಹಾರವನ್ನು ಮಾಡುವುದು. ಜನರು ಇವತ್ತು ಒಮ್ಮೆಲೆ ಹಣವನ್ನು ಹಾಕಿ ಯಾವುದೇ ಒಂದು ಅದರ ಒಂದು ಫಲವನ್ನು ಇವತ್ತು ಮಾಡುವಲ್ಲಿ ಅಷ್ಟು ಸಫಲರಾಗುವುದಿಲ್ಲ. ಸ್ವಲ್ಪ ಸ್ವಲ್ಪ ಯಾವುದೇ ಒಂದು ಈಗ ಒಂದು ಸಣ್ಣ ಸ್ಫಲ ಬೇಕಾದರೂ ಸಹಿತ ಅದನ್ನು ಒಮ್ಮೆ ಹಣ ಕೊಡಲಿಕ್ಕೆ ಕಾಯಿರುವುದಿಲ್ಲ. ಸ್ವಲ್ಪ ಆಲೋಚನೆ ಮಾಡ್ತಾರೆ, ಸ್ವಲ್ಪ ಸ್ವಲ್ಪ ಹಣವನ್ನು ಕೊಟ್ಟು 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 ಇಷ್ಟು ಒಂದು ವರ್ಷ ಎರಡು ವರ್ಷ ಹೀಗೆ ಹಣವನ್ನು ಸಂಪೂರ್ಣವಾಗಿ ಪೂರ್ತಿ ಬೆಳೆಸಿ ಆ ಹಣದ ವಸ್ತುವನ್ನು ತೆಗೆದುಕೊಳ್ಳುವ ಆ ಒಂದು ಕಾಲಘಟ್ಟದಲ್ಲಿ ನಾವು ಇರುತ್ತಿದ್ದೇವೆ. ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು ಬರುತ್ತಿದೆ ಉದ್ಯಮದಲ್ಲಿ. ಅದೇ ತರಹವಾಗಿ ಹೋಮ್ ವರ್ಕ್ ಎಂಬತಕ್ಕಂತಹ ಈ ಒಂದು ವ್ಯವಹಾರ ಈ ಒಂದು ಸಂಸ್ಥೆ ಕೇರಳದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಸಂಸ್ಥೆ